ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಹೊಸದುರ್ಗದಲ್ಲಿ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಒಂದು ಅಭಿಯಾನದ ಮೂಲಕ ಸರ್ವಸ್ಪರ್ಶಿ ಒಂದು ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 150 ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಅನ್ನುವ ಒಂದು ಗುರಿಯನ್ನು ಇಟ್ಕೊಂಡು ಇಂತಹ ಅಭಿಯಾನದ ಮೂಲಕ ಸಂಘಟನೆಯನ್ನು ಮಾಡಲು ಪ್ರಾರಂಭಿಸಿದ್ದೇವೆ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬೂಡೇಕಟ್ಟೆ ರಾಜೇಶ್ ಜಿಲ್ಲಾ ಉಪಾಧ್ಯಕ್ಷರಾದ ಕಲ್ಬಾಟ್ ಮಂಡಲ ಅಧ್ಯಕ್ಷರಾದ ಜಗದೀಶ್ ಹೊಸದುರ್ಗ ಮಂಡಲ ಕಾರ್ಯದರ್ಶಿಯಾದ ಉರುಳಿಹಳ್ಳಿ ಶಿವಕುಮಾರ್ ಎನ್ಆರ್ ಜಗದೀಶ್ ದೊಡ್ಡಯ್ಯ ಮುಂತಾದ ಅತಿಥಿ ಗಣ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಪರ್ಕ ಅಭಿಯಾನ ಒಂದು ಕಾರ್ಯಕ್ರಮ ಮಾಡಿ ಮಿಸ್ಕಾಲ್ ಕೊಡೋದ್ರ ಮುಖಾಂತರ ಬಿಜೆಪಿ ಒಂದು ಸದಸ್ಯತ್ವವನ್ನು ಮಿಸ್ಕಾಲ್ ಕೊಡೋದ್ರ ಮುಖಾಂತರ ಸದಸ್ಯತ್ವ ಅಭಿಯಾನ ಅಂತ ನಾವು ಇಂದೇ ಕೂಡ ಮಾಡಿದ್ವಿ ಈ ಸತಿನೂ ಆ ಸದಸ್ಯತ್ವ ಅಭಿಯಾನ ಈ ವಿಜಯ ಸಂಕಲ್ಪ ಅಂತದಲ್ಲಿ ಆ ಮಿಸ್ಕಾಲ್ ಕೊಡೋದ್ರ ಮುಖಾಂತರ ಒಂದು ಸದಸ್ಯತ್ವ ಮಾಡ್ತೇವೆ ಈ ಒಂದು ಘೋಷಣೆಯೊಂದಿಗೆ ಪ್ರತಿ ದಿವಸವೂ ಕೂಡ ಒಂದೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಜನರನ್ನ ನಡುವೆ ಬೆರೆತು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಯುವತಿ ಕೆಡೆಗಳಲ್ಲಿ ನಿಂತ್ಕೊಂಡು ಕೆಳಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆ ಕಾರ್ಯಕ್ರಮವನ್ನು ವಿವರಿಸಿ ಅವ್ರ ಮನಸ್ಸನ್ನು ಮುಚ್ಚಿಸಿ ನಾವು ಬಿಜೆಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕಂಥ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಇದೊಂದು ದಾರಿಯನ್ನು ಮಾಡ್ಕೊಂಡಿದ್ವಿ ವಿಜಯ ಸಂಕಲ್ಪ ಯಾತ್ರೆ ನಾವು ನಿಜವಾಗ ಕೂಡ ಗೆದ್ದಿದ್ದಾದ್ರೆ ರಾಜ್ಯವನ್ನೇ ಗೆದ್ದಿವಿ ಅನ್ನೋ ಒಂದು ಸಂತೋಷ ನಮಗೆ ಬರುತ್ತೆ ಏಕೆಂದರೆ ಇದೊಂದು ಹೃದಯಸ್ಪರ್ಶಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮುಗ್ತೀವಿ ನಮ್ಮ ಕಾರ್ಯಕ್ರಮ ಹೇಳ್ತೀವಿ ಜನರ ಮನವೊಲಿಸ್ಕೊಂಡು ಬರ್ತೀವಿ ಪ್ರತಿ ಗ್ರಾಮಗಳಿಗೂ ತೆರಳಿ ಜನರ ಮನಸ್ಸನ್ನು ಸೆಳೆಯುವುದರ ಜೊತೆಗೆ ಜನತಾ ಪಕ್ಷದ ಸಾಧನೆಯನ್ನು ತಿಳಿಸುವುದರ ಮೂಲಕ ಭಾರತೀಯ ಪರಂಪರೆಯನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನದ ಜೊತೆಗೆ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಉದ್ದೇಶವನ್ನು ಹೊಂದಿರುವಂತಹ ವಿಜಯ ಸಂಕಲ್ಪ ಅಭಿಯಾನವಾಗಿದೆ ಭಾರತೀಯ ಜನತಾ ಪಾರ್ಟಿ ಹೊಸದುರ್ಗದಲ್ಲೂ ಕೂಡ ಕನಿಷ್ಠ ನಮ್ಮ ಗುರಿ ಈಗ 100,000 ಅಧಿಕ ಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹೊಸದುರ್ಗದಲ್ಲಿ ಗೆಲ್ಲಿಸ್ತೇವೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಎಲ್ಲ ನಮ್ಮ ಸಂಘಟನೆ ಮುಖಾಂತರ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೆಲ್ಲ ಕಾರ್ಯಕ್ರಮಗಳು ಬರ್ತವೆ ಅದರ ಮುಖಾಂತರನೇ ಜನರ ಮನಸ್ಸಿಗೆದ್ದು ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರ್ತೀವಿ ಅಂತೇಳಿ ನಮಗೆ ಖಂಡಿತ ಒಂದು ಭರವಸೆ ಇದೆ ಧನ್ಯವಾದಗಳು 29ರವರೆಗೂ ವಿಜಯ ಸಂಕಲ್ಪ ಯಾತ್ರೆ ಇಟ್ಕೊಂಡಿದ್ದೀವಿ ಈ ಯಾತ್ರೆಯಲ್ಲಿ ನಾವು ಜನಸ್ಪರ್ಶಿ ಕಾರ್ಯಕ್ರಮ ಅಂತ ಕರಿತೀವಿ ಇದನ್ನು ಹೇಗೆ ಅಂದರೆ ಪ್ರತಿಯೊಬ್ಬರ ಹಳ್ಳಿಗಳು ಗ್ರಾಮಗಳಿಗೂ ತೆರಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಮ್ಮದು ಏನು ಸಾಧನೆಯನ್ನು ಮಾಡಿದೆ ಎಲ್ಲ ಸಾಧನೆಗಳನ್ನು ಜನರ ಮುಂದೆ ಹೇಳ್ತಕ್ಕಂಥದ್ದು ನಾವು ಜನತಾ ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಏನು ಕೆಲಸಗಳಿದ್ದಾವೆ ಭಾರತ ಸ್ವತಂತ್ರ ಬಂದ ನಂತರ ಏನು ಕಾಂಗ್ರೆಸ್ ಸರ್ಕಾರ 50-60 ವರ್ಷ ಆಳ್ವಿಕೆ ಮಾಡಿದರೂ ಅದನ್ನು 8 ವರ್ಷದಲ್ಲಿ ಅಷ್ಟು ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ವಿ ಜನರಿಗೆ ಅಂಥ ಪ್ರಮುಖವಾದ ಸಾಧನೆಗಳಲ್ಲಿ ನಮ್ಮದು ರಾಮ ಮಂದಿರ ಕಟ್ಟತಕ್ಕಂಥದ್ದಾಗಿರ್ಬೋದು ಗಂಗಾ ಕಾಶಿಯನ್ನು ಪುನರ್ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಉಜ್ಜಯಿನಿ ಪುನರ್ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಜಲ್ ಮಿಷನ್ ಯೋಜನೆ ಆಗಿರ್ಬೋದು ಆತ್ಮನಿರ್ಭರ ಯೋಜನೆ ಆಗಿರ್ಬೋದು ರೈತ ಸನ್ಮಾನ್ ಯೋಜನೆ ಆಗಿರ್ಬೋದು ಇಂಥ 100 ಯೋಜನೆಗಳನ್ನು ಅಭಿವೃದ್ಧಿಪರ ಯೋಜನೆಗಳು ಮತ್ತು ಜನರಿಗೆ ಭಾವನಾತ್ಮಕ ಯೋಜನೆಗಳು ಎರಡರಲ್ಲೂ ಕೂಡ ಅವ್ರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ ಹಂಗಾಗ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಏನು ಹನುಮನ ಹುಟ್ಟುಸ್ಥಳ ಏನಿದೆ ಅದನ್ನು ಗುರುತಿಸಿ ಅದನ್ನು 100 ಕೋಟಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇಂಥ ಭಾವನಾತ್ಮಕ ಕೆಲಸಗಳು ಜನರಲ್ಲಿ ಧರ್ಮ ಆದ ಒಂದು ಸಂಸ್ಕೃತಿಯನ್ನು ಮೂಡ್ತಕ್ಕಂಥದ್ದು ಭಾರತೀಯತೆ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕೆಲಸನೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ವಿ ಆ ಎಲ್ಲ ಕೆಲಸಗಳನ್ನು ಏಕೆಂದರೆ ನಮಗೆ ಒಂದೇ ಒಂದು ಹೇಳ್ತೀನಿ ನಿಮಗೆ ಕೋವಿಡ್ ಅಂಥ ಸಮಯದಲ್ಲಿ ಜನರಿಗೆ ಆಹಾರವನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ನಮ್ಮ ಶಾಸಕರು ಇಟ್ಕೊಂಡು ನಾವೆಲ್ಲ ಜನಪ್ರತಿನಿಧಿಗಳು ಪ್ರತಿಯೊಬ್ಬರ ಕಷ್ಟಗಳು ಸ್ಪಂದಿಸಿದ ನೋಡಿದರೆ ಇದೊಂಥರ ಇದು ಯುದ್ಧೋಪಯೋಗ ಯುದ್ಧದ ಸಮಯದಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವೋ ಹಾಗೆ ಕೋವಿಡ್ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ಲಸಿಕೆಯನ್ನು ನಮ್ಮ ವಿಜ್ಞಾನಿಗಳಿಂದಲೇ ಕಂಡುಹಿಡಿಸಿ ನಮ್ಮ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಜನ ಬದುಕಿಸಿರ್ತಕ್ಕಂಥದ್ದು ಇವತ್ತು ಪಕ್ಕದ ಚೀನಾ ಅತ್ಯಂತ ಮುಂದುವರೆದ ರಾಷ್ಟ್ರ ಆದರೂ ಕೂಡ ದಿವಸಕ್ಕೆ 35-36,000 ಜನ ಸಾಯ್ತಿದ್ದಾರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೋವಿಡ್ ನಿಲ್ಲನ ಸ್ಥಿತಿಗಿದೆ ಅದಕ್ಕೆ ನಮ್ಮ
ಪ್ರಧಾನಮಂತ್ರಿ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಬೇಕಾಗಿದೆ ಅಂತ ವಿಷಯಗಳನ್ನು ಜನರಿಗೆ ಮನ ಮುಟ್ಟುವಂತೆ ಹೇಳಿ ನಾವು ಮತ್ತೊಮ್ಮೆ 150 ಸ್ಥಾನಗಳನ್ನು ಗೆಲ್ತೀವಿ ಬಿಜೆಪಿಗೆ ಭರವಸೆ ಬೇರೆ ಯಾವ ಪಕ್ಷನೂ ಕೂಡ ನಮ್ಮ ಕೊಟ್ಟರಂತ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿರೋದನ್ನು ನಾವು ಸಾಧನೆ ಮಾಡಿದ್ವಿ ಆ ಸಾಧನೆಯನ್ನು ಹೇಳಿ ಏನು ಜನರಲ್ಲಿ ಭರವಸೆಯನ್ನು ಮೂಡಿಸಿ ಮತ್ತೊಮ್ಮೆ ಬಿಜೆಪಿ ಭರವಸೆ ಬಂದೇ ಬರುತ್ತೆ ಅದು 100 ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನೋ ಸಂಕಲ್ಪ ಇದೆ ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈ ಪತ್ರಿಕಾ ಪ್ರತಿನಿಧಿಗೆ ಮತ್ತು ಈ ಒಂದು ಇದಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮಿಸ್ತಾ ಎರಡು ಮಾತು ಮುಗಿಸ್ತೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದಂಥ ಸಾಧನೆಗಳ ಕರಪತ್ರಗಳನ್ನು ವಿತರಣೆ ಮಾಡುವುದು ಮತ್ತು ಬೋರ್ಡು ಬರಹ ಮಿಸ್ ಕಾಲ್ ಕೊಡೋದು ಫಲಾನುಭವಿಗಳ ಪಟ್ಟಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಸಾಧನೆಗಳು ಮಾಡಿದ್ದಾರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಾರಾಯಣ ಸ್ವಾಮಿಯವರು ನಮ್ಮ ಸ್ಥಳೀಯ ಶಾಸಕರು ಗುಳೇಟಿ ಶೇಖರ್ ಮತ್ತು ನಮ್ಮದೇ ಆದ ಎಮ್ ಎಲ್ ಸಿಗಳಾದ ನವೀನಣ್ಣವರು ಎಮ್ ಎಲ್ ಸಿ ನವೀನಣ್ಣವರು ಚಿದಾನಂದ ಮೂರ್ತಿಯವರು ನಾರಾಯಣ ಸ್ವಾಮಿಯವರು ಈ ಕ್ಷೇತ್ರಕ್ಕೆ ಏನು ಸಂಬಂಧಪಡ್ತಾರೆ ಎಲ್ಲ ಸಂಸದರು ಶಾಸಕರು ಮತ್ತು ಎಮ್ ಎಲ್ ಸಿಗಳ ಒಂದು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವನ್ನ ನಾವು ಪ್ರತಿ ಮನೆಗೂ ಮುಟ್ಟಿಸೋದ್ರ ಮುಖಾಂತರ ಮತ್ತೊಮ್ಮೆ ರಾಜ್ಯದಲ್ಲಿ ಬಿ ಜೆ ಪಿ ಕಮಲವನ್ನು ಆಳಿಸ್ಬೇಕು ಮತ್ತು ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಶಾಸಕರನ್ನಾಗಿ ಮಾಡಬೇಕು ಅಂತ ನಮ್ಮ ಏನು ಸಂಘಟನೆ ಹಮ್ಮಿಕೊಂಡಿದೆ ಇದನ್ನ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ